ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ಕಿನ್ ಕನ್ನಡ. ಇದು ನನ್ನ ಫ್ರೆಂಡ್ ವಿನಯ್ ಅಂತ. ಯೂಟ್ಯೂಬ್ ಚಾನಲಲ್ಲಿ ಕ್ವಶನ್ಗಳು ಕೇಳಿದರು ನನಗೆ, ಒಂದೊಂದು ಡೌಟ್ಗಳು ಕೇಳಿದರು, ಅದ್ರ ಬಗ್ಗೆ ನಾವಿಬ್ರು ಟೆಕ್ನಿಕಲ್ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, XP-ಯಿಂದ ನಾವು ಯಾವ ಥರ ವಿಂಡೋಸ್ 7-ಗೆ ವಿಂಡೋಸ್ 10-ಗೆ ಇಲ್ಲ ವಿಂಡೋಸ್ 8-ಗೆ ಯಾವ ಥರ ಅಪ್ಗ್ರೇಡ್ ಮಾಡೋದು ಅಂತ ಕ್ವಶನ್ ಕೇಳಿದರು. ನಿಮ್ಮ ಪ್ರಕಾರ ಏನನ್ಸುತ್ತೆ, ಯಾವ ಥರ ವಿಂಡೋಸ್ XP-ಯಿಂದ ಅಪ್ಡೇಟ್ ಯಾವ ಥರ ಮಾಡ್ಬೋದು? ಫಸ್ಟ್ ಆಫ್ ಆಲ್, ಹಾಯ್ ಟು ಆಲ್ ಟೆಕ್ ಇನ್ ಕನ್ನಡ ಫ್ಯಾನ್ಸ್. ವಿಂಡೋಸ್ XP ಈಗ ಎಕ್ಸ್ಟಿಂಕ್ಟ್, ಟು ಬಿ ಆನೆಸ್ಟ್ ಅದು ಎಕ್ಸ್ಟಿಂಕ್ಟ್ ಆಗೋಗಿದೆ. ಅದು ನೋ ಒನ್ ಶುಡ್ ಯೂಸ್, ಯಾಕೆಂದರೆ ಮೈಕ್ರೋಸಾಫ್ಟ್ ಅವರು ಅವ್ರಾಗ ಅವರೇ ಹೇಳಿದ್ದಾರೆ ಏನಂತ, ನಾವು ಅದಕ್ಕೆ ಏನೇ ಸಪೋರ್ಟ್ ಕೊಡ್ತಾ ಇಲ್ಲ, ದಯವಿಟ್ಟು ನಿಮ್ಮ ನಿಮ್ಮ ಸಿಸ್ಟಮ್ ಅಪ್ಗ್ರೇಡ್ ಮಾಡ್ಕೊಡಿ ಅಂತ. ಸೊ ನನ್ನ ಸವಿನಯ ಪ್ರಾರ್ಥನೆ ಎಲ್ಲರಲ್ಲಿ ಏನಂದರೆ, ಯಾರ್ಯಾರು ವಿಂಡೋಸ್ XP ಯೂಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅವರು ಫಸ್ಟ್ ಆಲ್ ಅದನ್ನು ಬಿಟ್ಬಿಟ್ಟು ವಿಂಡೋಸ್ 7 ಅಥವಾ ವಿಂಡೋಸ್ 10 ಯೂಸ್ ಮಾಡಿ. ಅಲ್ಲ, ಅವ್ರು ವಿಂಡೋಸ್ XP ಅಂದರೆ ಓಕೆ, ಅವ್ರ ಹತ್ರ 1 GB ಇಲ್ಲ 512 MB ರ್ಯಾಮ್ ಇದೆ ಅಂದರೆ ವಿಂಡೋಸ್ XP ಯೂಸ್ ಮಾಡಬೇಕು. ವಿಂಡೋಸ್ 7-ಗೆ ಮಿನಿಮಮ್ 2 GB ಇಲ್ಲ 2 GB 64-bit 2 GB ರ್ಯಾಮ್ ಇರಲೇಬೇಕು. ಏನು ಮಾಡ್ತಾರೆ ಅವರು, ವಿಂಡೋಸ್ XP ಇರಬೇಕಾಗುತ್ತಲ್ಲ? ಸಿ, ನೀನು ಹೇಳ್ತಾ ಇರೋದು ಓಕೆ, ಐ ಅಗ್ರಿ ಒಂಥರ, ಬಟ್ ನೀನು ಸೆಕ್ಯೂರಿಟಿ ಕನ್ಸರ್ನ್ಸ್ ತೊಗೊಂಡ್ರೆ, ಸೆಕ್ಯೂರಿಟಿ ಅಥವಾ ಎಲ್ಲ ಅದು ಆನ್ಲೈನ್ ಆಗ್ತಾ ಇದೆ, ಈವನ್ ಬ್ಯಾಂಕಿಂಗ್ ಎಲ್ಲ ಆನ್ಲೈನ್ ಆಗ್ತಾ ಇದೆ. ಸೊ ನೀವು XP-ಯಲ್ಲಿದ್ದರೆ ಯು ಆರ್ ಪ್ರೋನ್ ಟು ಹ್ಯಾಕಿಂಗ್, ಅಥವಾ ಈಸಿಯಾಗಿ ಯಾರೇ ಒಬ್ಬರು ನಿಮ್ಮ ಸಿಸ್ಟಮ್ ಮೇಲೆ ಕಂಟ್ರೋಲ್ ತೊಗೊಂಡ್ಬಿಡ್ಬೋದು. ಸೊ ಇಟ್ ಈಸ್ ತುಂಬ ಇಂಪಾರ್ಟೆಂಟ್ ನೀವು ಈಗ ಅಪ್ಡೇಟೆಡ್ ಸಾಫ್ಟ್ವೇರಲ್ಲಿ ಇರಬೇಕು ಅಂತ. ಸೊ ಇವ್ರು ಕೇಳಿರೋ ಪ್ರಶ್ನೆ ಬಂದು, ನೀವು ಹೆಂಗೆ ಯಾವ ಥರ ಅಪ್ಡೇಟ್ ಆಗಬೇಕು? ಸೊ ನಮಗೆ ಗೊತ್ತಿರೋಂಗೆ ಎರಡು ವೇ ಇದೆ, ಒಂದು ಲೀಗಲ್, ಇನ್ನೊಂದು ಇಲ್ಲೀಗಲ್. ಸೊ ಲೀಗಲ್ ಆದರೆ ಬೇಸಿಕಲಿ ನೀವು OS ನನಗೆ ಪರ್ಚೇಸ್ ಮಾಡ್ಬೇಕು, ಪರ್ಚೇಸ್ ಮಾಡ್ತೀನಿ ನಿಮಗೆ 7-8,000, 7,000-8,000 rupees ದುಡ್ಡಾಗುತ್ತೆ ವಿಂಡೋಸ್ 7-ಗೆ. ಬಟ್ ನೀವು ಇಲ್ಲಿಗಲ್ ವೇ ಅಂದರೆ ಅದು ನಿಮಗೆ ಬಿಟ್ಟಿದ್ದು, ನಾವು ಹೇಳೋದು ಅದು ಆ್ಯಕ್ಚುಲಿ ಇಲ್ಲಿಗಲ್ ಆಗ್ಬಿಡುತ್ತೆ ನಾವು ಹೇಳಿದ್ರೆ. ಅದರಿಂದ ನಾನು ಇಲ್ಲಿಗಲ್ ವೇ ಹೇಳಲ್ಲ, ನೀವೇ ಫಿಗರ್ ಔಟ್ ಮಾಡ್ಕೊಬೇಕು ಯಾವ ಥರ ಅಪ್ಡೇಟ್ ಮಾಡ್ಕೊತೀರಾ. ಏನು ಒಂದು ಅಡ್ವೈಸ್ ಮಾಡ್ಬೋದು ಅಂದರೆ, ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ರು ಅಂದರೆ, ಬೆಟರ್ ನೀವು ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ನ ತಿಳ್ಕೊಳ್ಳಿ, ಒಂದ್ಸಲಿ ತೊಗೊಂಡು ರಿಗ್ರೆಟ್ ಮಾಡೋದಕ್ಕಿಂತ ತಗೊಂಡು ಫಸ್ಟ್ ತಿಳ್ಕೊಳ್ಳಿ. ಓಕೆ, ವಿಂಡೋಸ್ 7 ಯೂಸ್ ಮಾಡಬೇಕು ಅಂದರೆ ನಿಮ್ಗೆ ಅಟ್ಲೀಸ್ಟ್ 2 GB ಬೇಕು ನಿಮಗೆ ರ್ಯಾಮು, ಇಲ್ಲ ಪ್ರೊಸೆಸರ್ ನಿಮಗೆ ಅಟ್ಲೀಸ್ಟ್ i3 ಇಲ್ಲ ಡ್ಯುಯಲ್ ಕೋರ್ ಇದ್ರೂ ನಡೆಯುತ್ತೆ. ವಿಂಡೋಸ್ 8-10 ಅಷ್ಟೇ, ನಿಮಗೆ 2 GB ಇದ್ರೆ ಸಾಕು. ಬಟ್ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂದರೆ 4 GB ಇದ್ರೆ ತುಂಬ ಒಳ್ಳೆ. ಇನ್ನೊಂದು ತಗೊಳ್ತಾ ಇದ್ರೆ, ಆಲ್ರೆಡಿ ವಿಂಡೋಸ್ 10 ಈಸ್ ಔಟ್, ಅದು ವಿಂಡೋಸ್ 7-ಗಿಂತ ಕಡಿಮೆ ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಬೇಕು. ಸೊ ಬೆಟರ್ ವಿಲ್ ಅಡ್ವೈಸ್ ಟು ಬೈ ವಿಂಡೋಸ್ 10. ಓಕೆ, ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಇನ್ನೊಂದು ಕ್ವಶನ್ ಕೇಳಿದ್ದು ನನಗೆ ಒಬ್ರು ಯೂಟ್ಯೂಬ್ ಟೆಕ್ ಇದರಲ್ಲಿ ಕಾಮೆಂಟಲ್ಲಿ, ನಿಮ್ಮ ಪ್ರಕಾರ ಬಜೆಟ್ ಬೆಸ್ಟ್ ಎಲ್ಲ ಆಲ್ರೌಂಡರ್ ಬಜೆಟ್ ಸ್ಮಾರ್ಟ್ಫೋನ್ ಯಾವುದು? ನಿಮ್ಮ ಪ್ರಕಾರ ಬಜೆಟ್ ಸ್ಮಾರ್ಟ್ಫೋನ್ ಅಂದರೆ, ನನ್ನ ಪ್ರಕಾರ 8-12,000 ಅದರೊಳಗೆ ಬಜೆಟ್ ಸ್ಮಾರ್ಟ್ಫೋನ್ ಇರಬೇಕು, ಎಲ್ಲ ಇರಬೇಕು ನಿಮಗೆ. 25,000 ಮೊಬೈಲ್ ಯಾವ ಕಾನ್ಫಿಗರೇಷನ್ ಅಂತ, ಅದು ನಿಮ್ಮ ಪ್ರಕಾರ ಯಾವುದು? ಸಿ, ಇದು ಈ ಕ್ವೆಶನ್ ಬಂದು ತುಂಬ ಸಬ್ಜೆಕ್ಟಿವ್, ಓಕೆನಾ. ಒಬ್ಬೊಬ್ಬರಿಗೆ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಿನಗೆ ಬ್ಯಾಟ್ರಿ ಲೈಫ್ ಬೇಕಾಗ್ಬೋದು, ನನಗೆ ಪರ್ಫಾರ್ಮೆನ್ಸ್ ಬೇಕಾಗ್ಬೋದು, ಇನ್ನೊಬ್ಬರಿಗೆ ಕ್ಯಾಮ್ರಾ ರಿಕ್ವೈರ್ಮೆಂಟ್ ಬೇಕಾಗ್ಬೋದು. ಸೊ ನಾನೇನು ಅಡ್ವೈಸ್ ಮಾಡ್ತೀನಿ ಬೇಸಿಕಲಿ ಅಂದರೆ, ನಿಮಗೆ ನಿಮ್ಮ ಸ್ಮಾರ್ಟ್ಫೋನ್ ಮೇನ್ ರಿಕ್ವೈರ್ಮೆಂಟ್ ಏನು, ನೀವು ತುಂಬ ಫೋಟೋ ತೆಗಿತಾ ಇದ್ದೀರಾ ಅಂದರೆ, ನಿಮಗೆ ನಾನು ಐ ಮೇ ಪ್ರಿಫರ್ Moto G4+, ಯಾಕೆಂದರೆ ಅಲ್ಲಿ ತುಂಬ ಒಳ್ಳೆ ಕ್ಯಾಮ್ರಾ ಚೆನ್ನಾಗಿದೆ. ಸೊ ನಿಮಗೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು ಅಂದರೆ Redmi Note 3 ಅಥವಾ ಯು ಕ್ಯಾನ್ ಇವನ್ ಗೋ ಫಾರ್ Lycode, ಯಾಕೆಂದರೆ ಅಲ್ಲಿ Snapdragon 650 and 652 ಚಿಪ್ಸೆಟ್ ಇರೋದ್ರಿಂದ ಅದು ತುಂಬ ಒಳ್ಳೆ ಮಿಡ್ ಎಂಡ್ ಚಿಪ್ಸೆಟ್, ತುಂಬ ಒಳ್ಳೆ ಗೇಮಿಂಗ್ ಕೂಡ ಚೆನ್ನಾಗಿದೆ, ಇಟ್ ಡಸಂಟ್ ಇವನ್ ಹೀಟ್ ಅಪ್ ಕೂಡ ಆಗಲ್ಲ. ಬ್ಯಾಟ್ರಿ ಲೈಫಿಗೆ ಬಂತು ಅಂದರೆ Redmi Note 3 or Redmi 3S Prime, ಇದರಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಹೋದ್ರೆ Redmi Note 3 ಕಮ್ಮಿ ಇದೆ. ಬಟ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಅಲ್ಲಿ ಆ ಫೋನ್ ಯಾರು ನನ್ನ ಪ್ರಕಾರ ಯಾರು ಬೀಟ್ ಮಾಡೋಕ್ಕಲ್ಲ ಪ್ರೈಸ್ ರೇಂಜ್ ಅಲ್ಲಿ. ಖಂಡಿತ. ಸೊ ಬೇಸಿಕಲಿ ನಾವು ಮೂರು ಇಲ್ಲಿ ಫೈನಲೈಸ್ ಮಾಡ್ಬೋದು, ಒಂದು Redmi 3S Prime, ಒಂದು Redmi Note 3, ಇನ್ನೊಂದು Lycode 2. ಸೊ ಅದರಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಇಷ್ಟ ಇಲ್ಲ ಅನ್ನೋದ್ರ ಮೇಲೆ ಚೂಸ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಕ್ವಶನ್, ಜಿಯೋ ಆಫರ್ನ ಈ December 28 ಯಾವಾಗ ಏನೋ March 31 ತನಕ 31 ತನಕ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಬರ್ತಿದೆ. ನಿನ್ನ ಪ್ರಕಾರ ಎಷ್ಟು ನಿಜ ಇರ್ಬೋದು? ಯಾವಾಗಲೂ ಹೇಳ್ತಾರಲ್ಲ, ಟೇಕ್ ಇಟ್ ವಿತ್ ಪಿಂಚ್ ಆಫ್ ಸಾಲ್ಟ್ ಅಂತ, ನಾನು ಹಂಗೆ ತೊಗೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಫಸ್ಟೇ ಸಿಗ್ತಿರೋದು ಫ್ರೀ, ಸೊ ಅದಕ್ಕೆ ನಾವು ಮುಖೇಶ್ ಅಂಬಾನಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಸೊ ಎಷ್ಟು ಮಟ್ಟಕ್ಕೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಇನ್ನ ಅನ್ನೋದು ನನಗೆ ಗೊತ್ತಿಲ್ಲ. ಮೇ ಬಿ ನನ್ನ ಪ್ರಕಾರ ಏನು ಪಾಸಿಟಿವ್ ಥಿಂಗ್ ಅಂದರೆ, ಅವ್ರು ಆ್ಯಕ್ಚುಲಿ ಜಿಯೋ ಲಾಂಚ್ ಮಾಡಿದ್ದು December 28, ಮತ್ತೆ ಫೇಕ್ ನ್ಯೂಸ್ ಬರ್ತಿರೋದು ಕೂಡ December 28 ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನ್ಯೂಸ್ ಬರ್ತಿದೆ. ಅದರಿಂದ ನಾನು ಒಂದು ಸ್ವಲ್ಪ ಪಾಸಿಟಿವ್ ಅಲ್ಲಿದ್ದೀನಿ, ಆಗ್ಬೋದು ಅಂತ. ಆಗ್ಬೋದು ಆದರೆ ತುಂಬ ಒಳ್ಳೆಯದು. ಇಲ್ಲ ಆಗ್ತಾರೆ, ಮತ್ತು ಇನ್ನೊಂದು ಯಾಕೆ ಆಗ್ಬೋದು ಅನ್ನೋ ಕಾರಣಕ್ಕೆ ಏನು
ನನ್ಗೆ ಗೊತ್ತಿರೋ ವಾಟ್ ಐ ಹ್ಯಾವ್ ರೆಡ್ ಅದರಿಂದ ತಿಳ್ಕೊಂಡಿರೋ ವಿಷಯ ಒಂದು ಏನಂದ್ರೆ ಅವ್ರು ಏನ್ ಹೇಳಿದ್ದಾರೆ ತುಂಬಾ ಇಂಟರ್ನೆಟ್ ಇಶ್ಯೂಸ್ ಆಗ್ತಾ ಇದೆ ಯಾವುದೇ ಈಗ ಬೆಟರ್ ಆಗಿದೆ ಇಂಟರ್ನೆಟ್ ಸ್ಪೀಡ್ ಮಾತ್ರ ತುಂಬಾ ಕಮ್ಮಿ ಆಗೋಗಿದೆ ತುಂಬಾ ಕಡಿಮೆ ಆಗಿದೆ ಒಂದು ಏನಕ್ಕೆ ಎಕ್ಸ್ಟೆಂಡ್ ಮಾಡಕ್ ಚಾನ್ಸ್ ಕೊಟ್ಟರು ಕೊಡಬಹುದು ಅಂದ್ರೆ ಜಿಯೋ ಅವ್ರು ಹೇಳಿರೋದು ನಾವು ಹೇಗೆ ಕಸ್ಟಮರ್ನ ತೃಪ್ತಿ ಪಡಿಸಬೇಕು ಅಥವಾ ಹೌ ವಿ ವುಡ್ ಲೈಕ್ ದೆಮ್ ಟು ಎಕ್ಸ್ಪೀರಿಯನ್ಸ್ ಅವರ್ ನೆಟ್ವರ್ಕ್ ಅನ್ನೋದನ್ನ ಅವ್ರು ನಮ್ಗೆ ಅಲ್ಲಿ ಮಾಡಕ್ ಆಗಿಲ್ಲ ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ನಮ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಎಕ್ಸ್ಟೆನ್ಷನ್ ಅಂತ ಕೇಳಿದ್ದಾರೆ ಸೊ ಇನ್ನೊಂದು ನೆಟ್ವರ್ಕ್ ಸ್ಪೀಡ್ ಅದು ಇಟ್ಸ್ ತುಂಬಾ ವರ್ಸ್ಟ್ ಇದೆ ಎಲ್ಲರೂ ಹೊರತು ವಿಲ್ ಸಿ ಹೋಪ್ಫುಲಿ ಎಕ್ಸ್ಟೆಂಡ್ ಮಾಡಿ ನಮ್ಮ ಇಂಟರ್ನೆಟ್ ಬಿಲ್ ಉಳಿಸ್ತಾರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಓಕೆ ನಾನು ಈಗ ನಾನು ಟೆಕ್ನಿಕಲ್ ಸೈಡ್ಗೆ ಹೋಗ್ತೀನಿ ಬಿಗ್ ಬಾಸ್ ನೀನು ನೋಡ್ತಿರ್ತೀಯ ನಂಗೆ ಗೊತ್ತು ನಿನ್ನ ಪ್ರಕಾರ ಓಕೆ ನಾನು ನೆಕ್ಸ್ಟ್ ವೀಕ್ ಯಾರು ನಾಮಿನೇಟ್ ಆಗ್ಬೋದು ನಾನು ಹೇಳ್ತೀನಿ ಫಸ್ಟ್ ಯಾರು ನಾಮಿನೇಟ್ ಆಗ್ಬೋದು ಅಂತ ನನ್ನ ಗೆಸ್ ಇದು ಆಯ್ತಾ ಫಸ್ಟು ನ್ಯೂಸ್ ಆ್ಯಂಕರ್ ಇದೆ ಹೆಸರೇನೋದು ಶೀತಲ್ ಓಕೆ ಶೀತಲ್ ಒಂದು ಅವಳು ಹೋಗ್ಬೋದು ಹೊರಗಡೆ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಭುವನ್ ನನ್ನ ಪ್ರಕಾರ ಏನಕ್ಕೆ ಅಂದ್ರೆ ಅವರಿಬ್ರು ನೆಕ್ಸ್ಟ್ ಮಂತ್ಗೆ ನೆಕ್ಸ್ಟ್ ವೀಕಿಗೆ ಇದನ್ನು ತೊಗೊಂಡಿಲ್ಲ ಏನು ಇಮ್ಯುನಿಟಿ ತೊಗೊಂಡಿಲ್ಲ ಅದರಿಂದ ನನ್ನ ಪ್ರಕಾರ ಅವರಿಬ್ರು ನಿನ್ನ ಪ್ರಕಾರ ನಿನಗೆ ಅನಿಸುತ್ತೆ ಬಿಗ್ ಬಾಸ್ ಅನ್ಕೋತೀನಿ ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ ಅಂತ ಸೊ ಶೀತಲ್ ಅಂಡ್ ಭುವನ್ ಇಬ್ಬರಲ್ಲಿ ನೀನ್ ಹೇಳ್ತಾ ಇರೋದಲ್ಲ ಸೊ ಇಮ್ಯುನಿಟಿ ತಗೊಂಡಿರೋ ದಿವಸ ಕೀರ್ತಿ ಮತ್ತೆ ಸಂಜನಾ ಇಬ್ರು ಸೇವ್ ಆಗಿದ್ದಾರೆ ತುಂಬಾ ಬೇಜಾರಾಗ್ತದೆ ಸಂಜನಾಗ್ ಸಿಕ್ಕಿರೋದು ಆಕ್ಚುಲಿ ಡಿಸರ್ವ್ ಮಾಡಿರ್ಲಿಲ್ಲ ನಾನ್ ಕಳ್ಸದಿದ್ರೆ ಆಚೆ ಖಂಡಿತ ಎಲಿಮಿನೇಟ್ ಮಾಡಿ ಸಂಜನಾ ನಾನು ಮಾಡ್ತಾ ಇದ್ದೆ ಅವರಲ್ಲಿ ಬಿಟ್ಟು ಈಗ ಮೋಸ್ಟ್ ಪ್ರಾಬಬ್ಲಿ ಶೀತಲ್ ಹೋಗ್ತಾರೆ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಅವರು ವಾಪಸ್ ಬಂದ್ಮೇಲೆ ಆರ ಕಳ್ಕೊಂಡಿದ್ದಾರೆ ಅವರು ಅಂತ ಎಂಟರ್ಟೈನಿಂಗ್ ಆಗೂ ಇಲ್ಲ ಬರೀ ಅವ್ರ ಇವ್ರ ಮೇಲೆ ಸ್ವಲ್ಪ ಮಾತಾಡ್ಕೊಂಡಿರ್ತಾರೆ ಸೊ ಮೈ ಗೆಸ್ ವುಡ್ ಬಿ ಶೀತಲ್ ನನಗೂ ಹಾಗೆ ಅನಿಸುತ್ತೆ ಮೋಸ್ಟ್ ಶೀತಲ್ ಆಗ್ಬೋದು ಓಕೆ ಇವತ್ತು ನಿಮಗೆ ನೀವು ಕೇಳಿದ ಕ್ವಶನ್ಗೆ ಇವತ್ತೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಎವ್ರಿ ಸಂಡೇ ಆ್ಯಕ್ಚುಲಿ ಸಂಡೇ ಶೂಟ್ ಮಾಡ್ತೀವಿ ನಾವು ಈ ಥರ ವೀಡಿಯೋಗಳನ್ನ ನಿಮ್ಮ ನಾವು ಬುಧವಾರ ಇಲ್ಲ ಗುರುವಾರ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಿಮಗೆ ಇದು ಏನಾದರೂ ವೀಡಿಯೋ ಇಷ್ಟಾಗಿ ಕನ್ನಡ ಥಮ್ಸ್ ಅಪ್ ಬಟನ್ ಇದನ್ನು ಕ್ಲಿಕ್ ಮಾಡಿ ನಾನು ಬೇರೆ ಬೇರೆ ವಿಡಿಯೋಗೆ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್ ಬಾಯ್.